ಘನಪ್ರಜವನ್ನು ನಾವು ಅನೇಕ ಅನಾರೋಗ್ಯ ಸಮಸ್ಯೆಗಳಿಗೆ ಬಳಸಬಹುದು. ದೇಹದಿಂದ ಹುಳುಗಳು ಉಚ್ಚಾಟಿಸಲು, ಅಮೀಬಾದಿಂದ ಉಂಟಾದ ಭೇದಿ, ಅತಿಸಾರ, ಜ್ವರ, ಕುಷ್ಠರೋಗ, ಚರ್ಮ ರೋಗಗಳು, ಯಕೃತ್ ಕಾಯಿಲೆ, ತಲೆನೋವು, ಒಸಡುಗಳ ರೋಗಗಳು, ಉರಿಯೂತವನ್ನು ಕಡಿಮೆ ಮಾಡಲು ಇದನ್ನು ಔಷಧವಾಗಿ ಬಳಸಬಹುದು. ಜೀರ್ಣಕಾರಕವಾಗಿ ಮತ್ತು ರಕ್ತ ಮತ್ತು ಲಿಕೋಡರ್ಮ ಕಾಯಿಲೆಗಳನ್ನು ಗುಣಪಡಿಸಲು, ಆಯಾಸ, ವಿಸರ್ಪಿ, ಹಿಮೋಲಿಟಿಕ್, ಸ್ಟ್ರೈಪ್ಟೋಕೋಕಸ್, ಸಾಂಕ್ರಾಮಿಕ ಚರ್ಮರೋಗವನ್ನು ಗುಣಪಡಿಸಲು, ನೋವು ಕಡಿಮೆ ಮಾಡಲು, ದೇಹದ ಬಣ್ಣವನ್ನು ಕಾಪಾಡಿಕೊಳ್ಳಲು ಮತ್ತು ದೇಹಕ್ಕೆ ಹುರುಪು ನೀಡಲು ಇದನ್ನು ಬಳಸಬಹುದು. ಸೊಂಟದ ತೀವ್ರವಾದ ನೋವು, ಶ್ವಾಸನಾಳದ ಕಾಯಿಲೆ, ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಹಾಗಾದರೆ ಇದನ್ನು ಬಳಸೋದು ಹೇಗಪ್ಪ ಅಂದರೆ, ತೊಗಟೆ, ಹೂವು ಅಥವಾ ಬೀಜಗಳನ್ನು ಕಷಾಯ ಮಾಡಿ ಕುಡಿಬೇಕು. ಇದರಿಂದ ದೇಹದ ಹುಳುಗಳನ್ನು ಉಚ್ಚಾಟಿಸಬಹುದು. ತೊಗಟೆಯ ಪುಡಿಯನ್ನು ನೋವಿರುವ ಜಾಗಕ್ಕೆ ಪಟ್ಟಿ ಕಟ್ಟಿದರೆ ನೋವಿನಿಂದ ಉಪಶಮನವನ್ನು ಪಡೆಯಬಹುದು. ಹೂವುಗಳ ದ್ರಾವಣವನ್ನು ರಕ್ತ ಮತ್ತು ಲಿಕೋಡರ್ಮ ಕಾಯಿಲೆಗಳನ್ನು ಗುಣಪಡಿಸಲು ಬಳಸಬಹುದು. ಇನ್ನು ಎಲೆಗಳ ದ್ರಾವಣ ಬಾಣಂತಿಯರಲ್ಲಿ ಹಾಲು ಸ್ರವಿಸುವಿಕೆಯನ್ನು ಹೆಚ್ಚಿಸುತ್ತೆ. ಹಾಗೂ ಇದೀಗ ನಾವು ಹೇಳಿದ ಎಲ್ಲ ಸಮಸ್ಯೆಗಳು ಪುಷ್ಪಕುಟಿಜ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.